ಸೀತಾ ಅಗ್ನಿ ಪ್ರವೇಶ ಮಾಡಲಿಲ್ಲ. ವರ್ಷದವರೆಗೆ ಲಂಕೆಯಲ್ಲಿದ್ದು ಅವರು ಧ್ಯಾನ ತಪಸ್ಸಿನಲ್ಲಿದ್ದು ಏನೂ ತಿನ್ನದೆ ಕಣ್ಣೆರಡು ಮುಚ್ಚಿಕೊಂಡು ಕೊನೆಗೆ ರಾಮನು ಬಂದಾಗಲೇ ಕಣ್ಣು ತೆಗೆದರು ಅವರು. ಕಣ್ಣು ತೆರೆದಾಗ ಆ ತಪಸ್ಸಿನಿಂದ ಹೊರಗೆ ಬಂದಾಗ ಒಂದು ದೊಡ್ಡ ಕಾಂತಿ ಆಕೆಯಿಂದ ಹೊರಗಡೆ ಬಂತು. ಆ ಕಾಂತಿಯನ್ನು ನೋಡಿ ಲಕ್ಷ್ಮಣನು ಅಗ್ನಿಪ್ರವೇಶ ಮಾಡಿದಳು ಅಂದುಕೊಂಡನು. ಸುಟ್ಟು ಹೋಗುತ್ತಿದ್ದಾಳೆ ಸೀತಾ ಎಂದು ಲಕ್ಷ್ಮಣನು ಕಿರುಚುತ್ತಿದ್ದರೆ ಶ್ರೀರಾಮನು ಹೇಳುತ್ತಾನೆ, ಏನೂ ಸುಟ್ಟು ಹೋಗುತ್ತಿಲ್ಲ, ಅದು ಆಕೆಯ ಶಕ್ತಿ ಆರ ಹಾಗೆ ಹೊರಗಡೆ ಬಂದಿದೆ ಶರೀರದಿಂದ ಎಂದು ಹೇಳುತ್ತಾನೆ. ಈ ಘಟನೆ ಈ ಪುಸ್ತಕದಲ್ಲಿದೆ. ಸತ್ಯ ಯಾವಾಗಲೂ ಹೊರಗಡೆ ಬರುತ್ತದೆ, ಯಾವುದೋ ಒಂದು ದಿನ. ನಿಜ ನಿಧಾನವಾಗಿ ತಿಳಿಯುತ್ತದೆ, ನಮಗೆ ಸಹನೆ ಇರಬೇಕು. ಸೊ ಆ ಅಗ್ನಿ ಪ್ರವೇಶದ ಬಗ್ಗೆ ಸತ್ಯವು ನನಗೆ ಈ ವರ್ಷ ತಿಳಿಯಿತು, 2020 ವರ್ಷದಲ್ಲಿ. ಚಿಕ್ಕಂದಿನಿಂದಲೇ ರಾಮಾಯಣದ ಕತೆ ಎಲ್ಲರಿಗೂ ತಿಳಿದಿದೆ, ಆದರೆ ಈ ವರ್ಷ 2020 ನನಗೆ ನಿಜವಾದ ರಾಮಾಯಣ ನನ್ನ ಕೈಗೆ ಬಂತು. ಸೀತಾ ಅಗ್ನಿಪ್ರವೇಶ ಮಾಡಲಿಲ್ಲ, ರಾಮ ಅಗ್ನಿಪ್ರವೇಶ ಮಾಡಲು ಹೇಳಲಿಲ್ಲ. ನಂತರದಲ್ಲಿ ಪುರುಷರ ಅಧಿಕಾರ ಬಂದ ನಂತರ, ಪುರುಷರ ಆಧಿಕ್ಯ ಬಂದ ನಂತರ ಅದರಲ್ಲಿ ತಪ್ಪು ಸಮಾಚಾರವೆಲ್ಲ ಬಂತು. ಅವರು ಇವರು ಬರೆದಾಗ ಒಂದು ಕಥಾವಸ್ತು ಹಾಗೆಯೇ ಇದ್ದರೂ ಕೆಲವು ಅಸಂಗತವಾದ ವಿಷಯಗಳೆಲ್ಲ ಸೇರಿ ನಾವು ವ್ಯಾಕುಲತೆಗೊಳಗಾದವು. ಹಾಗೆಯೇ ಸೀತಾ ಆಕೆಯು ಗರ್ಭವತಿಯಾದಾಗ ನನ್ನ ಮಕ್ಕಳು ಅರಣ್ಯದಲ್ಲಿ ಬೆಳೆಯಬೇಕು ಎಂದು ಕೋರಿಕೊಂಡಳು ಆಕೆ. ಈ ಅಯೋಧ್ಯ ನಗರದಲ್ಲಿ ಅಲ್ಲ, ರಾಜರ ಈ ಪರಿಸ್ಥಿತಿಗಳಲ್ಲಿ ಅಲ್ಲ, ಅರಣ್ಯದಲ್ಲಿ ಬೆಳೆಯಬೇಕು, ಅವರು ಸರಿಯಾಗಿ ಬೆಳೆಯಬೇಕು ಎಂದು ಆಕೆಯು ತನ್ನ ಸಲುವಾಗಿಯೇ ಅರಣ್ಯಕ್ಕೆ ಹೋದಳು. ಇದನ್ನು ವಿಪರೀತವಾಗಿ ಚಿತ್ರೀಕರಿಸಿದ್ದಾರೆ ರಾಮಾಯಣದಲ್ಲಿ. ಸೀತಾ ತನ್ನಷ್ಟಕ್ಕೆ ತಾನು ತನ್ನ ಮಕ್ಕಳನ್ನು ಅರಣ್ಯದಲ್ಲಿ ಹುಟ್ಟಿಸಬೇಕೆಂದು, ಆಶ್ರಮದಲ್ಲಿ ಹುಟ್ಟಿಸಬೇಕೆಂದು, ಗುರುಕುಲದಲ್ಲಿ ಹುಟ್ಟಿಸಬೇಕೆಂದು, ಅಲ್ಲಿ ಬೆಳೆಸಬೇಕೆಂದು ಅಲ್ಲಿಗೆ ಹೋಗಿದ್ದಾಳೆಂದು. ಇಂತಹ ವಿಷಯಗಳು ಎಷ್ಟೋ ಇವೆ ಆ ಪುಸ್ತಕದಲ್ಲಿ, ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ. ಎವ್ರಿಬಡಿ ಶುಡ್ ರೀಡ್ ದಟ್ ಬುಕ್. ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಓದಿದರೆ ಸೀತಾ ಯಾವಾಗಲೂ ಧ್ಯಾನದಲ್ಲಿರುತ್ತಾಳೆ, ಆ ಪುಸ್ತಕವೆಲ್ಲ ಧ್ಯಾನವೇ. 14 ವರ್ಷಗಳು ವನವಾಸ ಮಾಡಿದಾಗ 13 ವರ್ಷಗಳು ತಿರುಗುತ್ತಾ ಕೊನೆಯ ವರ್ಷವೆಲ್ಲ ಅವರು ಲಂಕೆಯಲ್ಲಿ ಕಳೆದರು. ಒಂದು ವರ್ಷ ಪೂರ್ತಿ ಅಶೋಕವನದಲ್ಲಿ, ಅಶೋಕ ವೃಕ್ಷದ ಕೆಳಗೆ. ಅಶೋಕ ಎಂದರೆ ಎಲ್ಲಾದರೆ ಶೋಕವಿಲ್ಲವೋ? ಆಕೆಯು ಅಳುತ್ತಾ ಕಳೆಯಲಿಲ್ಲ, ಆಕೆಯು ಧ್ಯಾನದಲ್ಲಿ ಕಳೆದಳು. ಏನೂ ತಿನ್ನಲಿಲ್ಲ, ತಿನ್ನುವ ಅವಶ್ಯಕತೆಯೇ ಇಲ್ಲ ಅವರಿಗೆ. ಆ ರಾಕ್ಷಸರು ಮಾಡಿದ ಆಹಾರವನ್ನು ಆಕೆಯ ಹೇಗೆ ತಿನ್ನುತ್ತಾಳೆ? ತಿನ್ನುವುದಿಲ್ಲವಲ್ಲ, ಆಕೆಯ ಕೈಯೂಟ ಆಕೆಯು ತಿನ್ನುತ್ತಾಳೆ. ಇನ್ನೊಬ್ಬರ ಕೈಯೂಟ ಅವರಿಗೆ ಸರಿ ಹೋಗುವುದಿಲ್ಲ, ಹಾಗಾಗಿ ತಿನ್ನಲಿಲ್ಲ, ನಿದ್ದೆ ಮಾಡಲಿಲ್ಲ, ಕಣ್ಣೆರಡೂ ಮುಚ್ಚಿಕೊಂಡು ಧ್ಯಾನ ಮಾಡಿದಳು ಆಕೆ. ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾದಲ್ಲಿ ಮೊಟ್ಟ ಮೊದಲಿನಿಂದ ಕೊನೆಯವರೆಗೆ ಧ್ಯಾನವೇ ಇದೆ ಅಲ್ಲಿ, ಮೆಡಿಟೇಷನ್. ಆ ಪುಸ್ತಕವು ದೊಡ್ಡ ಧ್ಯಾನ ಗ್ರಂಥ, ಟೆಕ್ಸ್ಟ್ ಬುಕ್ ಆಫ್ ಮೆಡಿಟೇಷನ್, ಟೆಕ್ಸ್ಟ್ ಬುಕ್ ಆಫ್ ಎ ಮೆಡಿಟೇಟರ್. ರಾಮನು ಸರಿಯಾದ ಗವರ್ನೆನ್ಸ್, ಸರಿಯಾದ ಪಾಲನೆ ಬಗ್ಗೆ ಮಾತನಾಡಿದರೆ, ಸೀತಾದೇವಿ ಸರಿಯಾದ ಧ್ಯಾನದ ಬಗ್ಗೆ ಮಾತನಾಡಿದ್ದಾಳೆ. ರಾಮನು ಸರಿಯಾದ ಪಾಲನೆ ಮಾಡಿ ತೋರಿಸಿದ್ದಾನೆ, ಸೀತಾ ಸರಿಯಾದ ಧ್ಯಾನ ಮಾಡಿ ತೋರಿಸಿದ್ದಾಳೆ ಪ್ರಪಂಚಕ್ಕೆ. ಆ ಪುಸ್ತಕ ನೋಡಿದರೆ ಸೀತಾ ಯಾವಾಗಲೂ ಬಂದವರಿಗೆಲ್ಲ ಆತಿಥ್ಯವನ್ನು ನೀಡಿದ್ದಾಳೆ, ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸುವುದು, ಅದು ಸರಿಯಾದ ವಿಧಾನ. ಹೊಟ್ಟೆ ತುಂಬ ಸರಿಯಾದ ಭೋಜನವಿರಬೇಕು,
ಮನಸ್ಸು ತುಂಬಾ ಸರಿಯಾದ ಆಲೋಚನೆಗಳಿರಬೇಕು, ಬಾಯಿ ತುಂಬಾ ಸರಿಯಾದ ವಾಕುಗಳಿರಬೇಕು, ಆತ್ಮ ತುಂಬಾ ಸರಿಯಾದ ಗುರಿ ಇರಬೇಕು. ಬುದ್ಧಿಯ ತುಂಬಾ ಜ್ಞಾನವಿರಬೇಕು. ಪರಲೋಕದಿಂದ ಇಹಲೋಕಕ್ಕೆ ಬಂದಿದ್ದೇವೆ, ಇಹಲೋಕದಿಂದ ಮತ್ತೆ ಪರಲೋಕಕ್ಕೆ ಹೋಗುತ್ತೇವೆ. ಇದನ್ನು ತಿಳಿದುಕೊಂಡು ವ್ಯವಹರಿಸುವುದೇ ಜ್ಞಾನವು. ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅನ್ನುವ ಶ್ರೇಷ್ಠವಾದ ಪುಸ್ತಕವನ್ನು ಪ್ರಪಂಚಕ್ಕೆ ನೀಡಿದ ಡೀನಾ ಮೆರಿಯಮ್ ಅವರಿಗೆ ಪಿರಮಿಡ್ ಮಾಸ್ಟರ್ಸ್ ಎಲ್ಲರ ವತಿಯಿಂದ ನನ್ನ ಪ್ರಣಾಮಗಳು. ದಯವಿಟ್ಟು ಪಿಎಂಸಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿಎಂಸಿ. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೊ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.